ಡ್ರಗ್ಗೋಡ್ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ರಿಕ್ಕಿ. ಇತ್ತೀಚಿನ ದಿನಗಳ ಬೆಳವಣಿಗೆ ನೋಡ್ತಿದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಯಾಕೋ ಡ್ರಗ್ಗೋಡ್ ಅಂತ ಕರಿಬೇಕು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ಈ ಡ್ರಗ್ ಮಾಫಿಯಾದಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ಟಾಪ್ ಸ್ಟಾರ್ ನಟರು ಕೂಡ ಸೇರ್ಕೊಂಡಿದ್ದಾರೆ. ಇನ್ನು ಇವರನ್ನ ನೋಡಿ ನಮ್ಮ ಯುವ ಪೀಳಿಗೆ ಹಾಳಾಗ್ತಿದೆ, ಇಂಥವರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಬೆಳ್ಳಂ ಬೆಳಗ್ಗೆ ನಮ್ಮ ಕರಾವಿಯ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಒಂದನ್ನ ನಡೆಸಿದ್ರು. ಇನ್ನು ಈ ಪ್ರತಿಭಟನೆ ವೇಳೆಯಲ್ಲಿ ಕರಾವಿಯ ಕಾರ್ಯಕರ್ತರು ಹಾಗೂ ನಮ್ಮ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನಿಮ್ಮ ಸಿರಿ ಟಿವಿಯಲ್ಲಿ. ನಮ್ಮ ಯುವ ಪೀಳಿಗೆ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ಅಂತ ಹೇಳ್ಬೋದು. ಕಾನೂನು ರೀತಿಯಲ್ಲಿ ನಮ್ಮ ಸರ್ಕಾರ ಹಾಗೂ ಪೊಲೀಸರು ಕಠಿಣವಾದ ಒಂದು ಕ್ರಮವನ್ನ ಜರುಗಿಸಿ ಇನ್ನೊಬ್ಬರಿಗೆ ಇದು ಪಾಠವಾಗ್ಲಿ ಅಂತ ಕೇಳ್ಕೋತೀವಿ ನಮ್ಮ ಕಡೆಯಿಂದ ಕೂಡ. ಹಾಗಾದ್ರೆ ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ. ನಾನು ಹರೀಶ್ ರಿಕ್ಕಿ, ನಮಸ್ಕಾರ.